ಅಕ್ಕಿ ಕದನದ ಮಧ್ಯೆ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ. ರಾಷ್ಟ್ರಪತಿಗಳು ಹಾಗೂ ಅಮಿತ್ ಶಾರನ್ನ ಭೇಟಿಯಾಗಲಿದ್ದಾರೆ ಸಿಎಂ. ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿ ರಾಷ್ಟ್ರಪತಿ ಮುರ್ಮು ಅವರನ್ನು ಭೇಟಿಯಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಕೂಡ ಭೇಟಿಯಾಗಲಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗ್ತಾರೆ ಸಿಎಂ ಸಿದ್ದರಾಮಯ್ಯ. ನಂತರ ರಾತ್ರಿ 8 ಗಂಟೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಭೇಟಿಯಾಗ್ತಾರೆ ಸಿದ್ದು. ತೀವ್ರ ಕುತೂಹಲ ಮೂಡಿಸಿದೆ ಅಮಿತ್ ಶಾ ಸಿದ್ದರಾಮಯ್ಯ ಭೇಟಿ. ಅಕ್ಕಿ ವಿಚಾರದ ಬಗ್ಗೆ ಅಮಿತ್ ಶಾ ಜೊತೆ ಸಿದ್ದು ಚರ್ಚೆ ನಡೆಸುತ್ತಾರಾ? ಸೌಹಾರ್ದ ಭೇಟಿ ವೇಳೆ ಅಕ್ಕಿ ವಿಚಾರವನ್ನು ಪ್ರಸ್ತಾಪಿಸುತ್ತಾರೆ. ಅಕ್ಕಿ ನಿರಾಕರಣೆಯ ಬಳಿಕ ಅಮಿತ್ ಶಾರನ್ನ ಭೇಟಿಯಾಗ್ತಾ ಇದ್ದಾರೆ ಸಿಎಂ. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇದೆ. ಅನ್ನಭಾಗ್ಯದ ಅಕ್ಕಿ ಕೊಡೋದಕ್ಕೆ ಹೆಚ್ಚುವರಿ 5 ಕೆಜಿ ಅಕ್ಕಿಗೆ ಕೇಂದ್ರದಿಂದ ಅಕ್ಕಿ ಸಿಗ್ತಿಲ್ಲ, ಕೊಡ್ತಿಲ್ಲ, ನಿರಾಕರಿಸ್ತಾ ಇದ್ದಾರೆ ಅಂತ ಆರೋಪಿಸಿ ಪ್ರತಿಭಟನೆ ಕೂಡ ಮಾಡಿದ್ರು. ಇದೆಲ್ಲದರ ನಡುವೆ ಈಗ ಅಮಿತ್ ಶಾರನ್ನ ಭೇಟಿಯಾಗೋದಕ್ಕೆ ತೆರಳಿದ್ದಾರೆ. ಅಮಿತ್ ಶಾರನ್ನ ಇವತ್ತು ರಾತ್ರಿ 8 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ. ಈ ಭೇಟಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಯಾವ ವಿಚಾರಗಳ ಬಗ್ಗೆ ಚರ್ಚೆಯಾಗುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಈ ಸೌಹಾರ್ದ ಭೇಟಿ ವೇಳೆ ಅಕ್ಕಿ ವಿಚಾರವನ್ನು ಪ್ರಸ್ತಾಪಿಸ್ತಾರಾ? ಸಿಎಂ ಆದ ಮೇಲೆ ಇದೇ ಮೊದಲ ಬಾರಿ ರಾಷ್ಟ್ರಪತಿಗಳನ್ನ ಜೊತೆಗೆ ಅಮಿತ್ ಶಾರನ್ನ ಭೇಟಿಯಾಗ್ತಾ ಇದ್ದಾರೆ ಸಿದ್ದರಾಮಯ್ಯ. ನವದೆಹಲಿಯಲ್ಲಿ ಸಿಎಂ ಸಿದ್ದು ಇರುವ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಅಕ್ಕಿ ಕದನದ ಮಧ್ಯೆ ಸಿದ್ದು ದೆಹಲಿ ಪ್ರಯಾಣ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅನ್ನಭಾಗ್ಯ ಯೋಜನೆಯಡಿ ಕೇಂದ್ರದ 5 ಕೆಜಿ ಜೊತೆಗೆ ರಾಜ್ಯದಿಂದ ಹೆಚ್ಚುವರಿ 5 ಕೆಜಿ ಕೊಡುವಂತಹ ಏನು ಗ್ಯಾರಂಟಿ ಘೋಷಣೆಯಾಗಿದೆ ಅದನ್ನು ಈಡೇರಿಸಬೇಕು ಅಂದರೆ ಕೇಂದ್ರ ಅಕ್ಕಿ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ಸಿದ್ದರಾಮಯ್ಯಾದಿಯಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದು, ಈ ನಡುವೆ ಶಾರನ್ನ ಭೇಟಿಯಾಗೋದಕ್ಕೆ ಹೊರಟಿರೋದು ತೀವ್ರ ಕುತೂಹಲ ಕಾರಣ ಆಗಿದೆ. ಅಕ್ಕಿ ರಾಜಕೀಯ ಈಗ ಕೇಂದ್ರ ಸರ್ಕಾರದ ಅಂಗಳಕ್ಕೆ ಶಿಫ್ಟ್ ಆಗಿದೆ. ಕೇಂದ್ರದ ಮೇಲೆ ಸಿದ್ದು ಸರ್ಕಾರದ ಒತ್ತಡ ತಂತ್ರಗಾರಿಕೆನ, ಯಾಕಂದ್ರೆ ಕೇಂದ್ರ ಆಹಾರ ಸಚಿವರನ್ನ ರಾಜ್ಯದ ಆಹಾರ ಸಚಿವರಾದ ಮುನಿಯಪ್ಪ ಭೇಟಿ ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆಯ ಮೇರೆಗೆ ಕೆಎಚ್ ಮುನಿಯಪ್ಪ ಕೇಂದ್ರ ಆಹಾರ ಸಚಿವರನ್ನ ಭೇಟಿಯಾಗಲಿದ್ದಾರೆ. ಅಕ್ಕಿ ನೀಡುವಂತೆ ಕೇಂದ್ರಕ್ಕೆ ಒತ್ತಡ ಹೇರುವ ಪ್ಲಾನ್. ಕೇಂದ್ರದ ಬಳಿ 7 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ದಾಸ್ತಾನಿದೆ. ರಾಜ್ಯಕ್ಕೆ ಬೇಕಾಗಿದ್ದು 2.28 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಅಷ್ಟೇ. ಅದನ್ನು ಪೂರೈಸುವಂತೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳೋದಕ್ಕೆ ಅಂತ ಸಚಿವ ಕೆಎಚ್ ಮುನಿಯಪ್ಪ ಕೇಂದ್ರದ ಮೇಲೆ ಒತ್ತಡ ಹೇರೋದಕ್ಕೆ ಲೆಕ್ಕಾಚಾರ ಹಾಕಿದ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು ಕೂಡ ವಿಷಯವನ್ನು ನಿಮ್ಮ ಗಮನಕ್ಕೆ ತಂದಿದ್ದೇವೆ. ಈಗ ಒರಿಸ್ಸಾ ಆಗಲಿ, ಛತ್ತೀಸ್ಗಢ ಆಗಲಿ, ತೆಲಂಗಾಣ ಆಗಲಿ, ಆಂಧ್ರ ಪ್ರದೇಶ ಆಗಲಿ ಈ ಎಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. ಅಕ್ಕಿಯನ್ನು 10 ಕೆಜಿ ಮಾತು ಕೊಟ್ಟಿದ್ದೀವಿ. ನಾವು ಗ್ಯಾರಂಟಿ ಪ್ರಕಾರ ನಾವು ಅಕ್ಕಿಯನ್ನು ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದೀವಿ. ನಿಮಗೆಲ್ಲ ಗೊತ್ತಿದೆ. ಅಕ್ಕಿ ಕೊಡ್ತೀವಿ ಅಂತ ಪತ್ರ ಬರೆದು 12ನೇ ತಾರೀಕು 13ನೇ ತಾರೀಕು ಕೊಡಲ್ಲ ಅಂತ ಪತ್ರ ಬರೀತಾರೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ನಾಳೆ ದೆಹಲಿ ತಲುಪಿದೆ ಕಾಂಗ್ರೆಸ್ ಬಿಜೆಪಿ ಅಕ್ಕಿ ಫೈಟ್. ಬಿಜೆಪಿ ನಾಯಕರಿಗೆ ದೇವರು ಸದ್ಬುದ್ಧಿ ಕೊಡಲಿ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯ ಸಂಸದರೆಲ್ಲರೂ ಕೇಂದ್ರಕ್ಕೆ ಒತ್ತಾಯ ಮಾಡಬೇಕು. ಕೇಂದ್ರ ಸಚಿವರಾಗಿದ್ದ ಅನಂತಕುಮಾರ್ ಅವರಿದ್ದಾಗ ಸರಿ ಇತ್ತು, ಆದರೆ ಈಗ ಬಿಜೆಪಿಯವರು ಅನಂತಕುಮಾರ್ ಅವರನ್ನ ಮರೆತಿದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಸಚಿವ ಎಂಬಿ ಪಾಟೀಲ್. ಬಿಜೆಪಿ ನಾಯಕರಿಗೆ ದೇವರು ಸದ್ಬುದ್ಧಿ ಕೊಡಲಿ ಅಂತ ಬೆಂಗಳೂರಿನಲ್ಲಿ ಎಂಬಿ ಪಾಟೀಲ್ ಪ್ರತಿಕ್ರಿಯೆ. ಅಕ್ಕಿ ಕೇಳೋಕ್ಕೋಸ್ಕರ ಮುನಿಯಪ್ಪನವ್ರು ಹೋಗಿದ್ದಾರೆ ಸರ್, ಸಿಗ್ಬೋದು ಅಂತ ಅನಿಸುತ್ತೆ ಸರ್. ನೋಡಿ, ದೇವ್ರವ್ರು ಸದ್ಬುದ್ಧಿ ಕೊಡಲಿ ಅಂತೇಳಿ ನಾವು ಭಾವಿಸ್ತೀವಿ. ಯಾಕಂದರೆ ನೋಡಿ, ಬಡವ್ರಿಗೆ ಕೊಡುವ ಅಕ್ಕಿ ಅದು ನಾವೇನು ರಾಜ್ಯ ಪುಕ್ಷಟ ಕೊಡಂತಿಲ್ಲ. ಹಿಂದೆ ಅವರೇ ಹೇಳಿದ್ದಾರೆ 7 ಲಕ್ಷ ಮೆಟ್ರಿಕ್ ಟನ್ಸ್ ಇದೆ ಅಂತ. ಮುಖ್ಯಮಂತ್ರಿಗಳು ಸ್ವತಃ ಪುಣ್ಯ ಮಾತಾಡಿದಾಗ ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ, ಆಮ್ಯಾಗ ರಿಟ್ರ್ಯಾಕ್ಟ್ ಆಗಿದ್ದಾರೆ. ಈ ರೀತಿ ಆಗಬಾರ್ದು. ನಮ್ಮ ಬಿ ಜೆ ಪಿ ಸಂಸದರು, ಬೊಮ್ಮಾಯಿಯವರು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡಿ ಕೇಂದ್ರಕ್ಕೆ ಒತ್ತ, ಯಡಿಯೂರಪ್ಪನವರು, CT ರವಿ ಅವರು, ಮತ್ತು ಯಾರ್ಯಾರು ಎಲ್ಲರೂ ಸಿಂಹ ಅವರು ಎಲ್ಲರೂ ಒಂದು ದಿವಸ ಒತ್ತಾಯ ಮಾಡಬೇಕು. ಹಿಂಗೆ ನೋಡಿ ನಾನು ಅದೇ ಉದಾಹರಣೆ ಕೊಟ್ಟಿದ್ದೀನಲ್ಲ, ನಮ್ಮ ಅನಂತ ಕೇಂದ್ರ ಸಚಿವರಾಗಿದ್ದಂಗೆ ಅನಂತ ಕುಮಾರ್ ಅವರು, ನಾವು ಯಾವಾಗ ಹೋಗ್ತಿದ್ದೀವಿ ಏನೋ ರಾಜ್ಯದ ಕೆಲಸ ತೊಗೊಂಡು ಹೋಗ್ತಿದ್ದೀವಿ, ಪಾಪ ಕರ್ಕೊಂಡು ನಮ್ಮ ತಿಂಡಿ ತಿನ್ನಿಸಿ ಯಾವ ಮಂತ್ರಿ ಕಡೆ ಹೋಗುವಂಥದ್ದು, ಫೋನ್ ಮಾಡಿ ಹೇಳುವಂಥದ್ದು, ಆ ಕೆಲಸ ಮಾಡ್ತಿದ್ರು. ಅದಕ್ಕೆ ನಾವು ಇವತ್ತು ಕೂಡ ಅವ್ರು ಶ್ಲಾಘನೆ ಮಾಡ್ತೀನಿ. ಬಿ ಜೆ ಪಿಯವ್ರು ಬಹುಶಃ ಅವ್ರು ಯಾರು ಒಂದು ನೆನಪಿಲ್ಲ ಅವ್ರದ್ದು, ನಾನು ಸ್ಮರಣೆ ಮಾಡ್ಕೋತೀನಿ, ನಾನು ನಿನ್ನೆ ಸ್ಮರಣೆ ಮಾಡಿದ್ದೀನಿ, ಯಾವತ್ತೂ ಕೂಡ ಹೇಳ್ತೀನಿ ನಾನು. ಆ ರೀತಿ ಇರಬೇಕು. ಹಾಂ, ಮತ್ತು ಅಕ್ಕಿ ಕೊಡಿಸಿದ್ರೆ ಅವರು ಆನಂದ್ ಕುಮಾರ್ ಅವ್ರ ಥರ ಇವ್ರು ಪಾಲನೆ ಮಾಡ್ತಾ ಇದ್ದಾರಪ್ಪ ಅಂತೇನೆ ನಾನು. ಯಾರೇ ಮಾಡ್ಲಿಕ್ಕೆ ಈಗ ಕೊಡುವಂಥದ್ದು 5 kg ಏನಿದೆ, ಇದೇನು ಬಿ ಜೆ ಪಿಯವ್ರು ತಂದಿದ್ದಲ್ಲ. ಫುಡ್ ಸೆಕ್ಯೂರಿಟಿ ಆ್ಯಕ್ಟು UPA ಸರ್ಕಾರ ಮನಮೋಹನ್ ಸಿಂಗ್ ಇದ್ದಾಗ ಇದನ್ನು ತಂದಿರುವಂಥದ್ದು. ಬಿಜೆಪಿ ಕಾಲದ ಎಲ್ಲಾ ಹಗರಣವನ್ನ ಹೊರಗೆ ತರ್ತೀನಿ, ಇನ್ನೂ ಜೋರಾಗಿ ಬಡಿದುಕೊಳ್ಳೋಕ್ ಹೇಳಿ ಅಂತಿದ್ದಾರೆ DKಶಿ. ಬಿಜೆಪಿ ವಿರುದ್ಧ DCಎಂ DK ಶಿವಕುಮಾರ್ ವಾಗ್ದಾಳಿ. 120 ಕೋಟಿ ಕಾಮಗಾರಿ ಹಗರಣ ಪತ್ತೆಯಾಗಿದೆ. ಮಾಜಿ ಸಿಎಂ ಬೊಮ್ಮಾಯಿಯವರ ಸಲಹೆ ಕೇಳಿದ್ದೇನೆ, ಬೊಮ್ಮಾಯಿ ನನಗೆ ಟೈಮ್ ಕೊಡ್ತಿಲ್ಲ ಅಂತಿದ್ದಾರೆ DCಎಂ DKಶಿ. ಬಿಡಿಎಗೆ ಪ್ರತ್ಯೇಕ SIT ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ರೀಟೆಂಡರ್ ಆಗಿರೋ ಕಾಮಗಾರಿಯನ್ನ ರೀಎಸ್ಟಿಮೇಟ್ ಮಾಡಿಸ್ತೇನೆ, ಡಬಲ್ ಎಸ್ಟಿಮೇಟ್ ಆಗ್ತಾ ಇದೆ ಅಂತ ಹೇಳಿದ್ದೆ ಅಂತ DKಶಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಕಾಲದ ಎಲ್ಲ ಹಗರಣವನ್ನು ಹೊರಗೆ ತರ್ತೀನಿ ಅಂತ ಗುಡುಗಿದ್ದಾರೆ DKಶಿ. ನೋಡಪ್ಪ, ತಪ್ಪು ಕಂಡುಹಿಡಿಯೋದು ಇದೆಯಲ್ಲ, ಬಹಳ ಈಸಿಯೆಸ್ಟ್ ಕೆಲಸ. ನಾವೆಲ್ಲ ಐ ಆಲ್ಸೋ ಫೈಂಡ್ ಲಾಟ್ ಆಫ್ ಫಾಲ್ಟ್ಸ್. ಲೆಟ್ ಬಿ ರೆಕ್ಟಿಫೈ, ಲೆಟ್ ಬಿ ಮೇಕ್ ಎ ಕ್ವಾಲಿಟಿ. ಈಗ ಕೆಲವರು ನೈಸ್ ರೋಡ್ನು ನಮ್ಮ ರೋಡ್ನು ಕಂಪೇರ್ ಮಾಡ್ತಿದ್ರು. ಅಲ್ಲ, ಟೆಂಡರ್ ಶೂಡಲ್ಲಿ ಅದೇ ರಸ್ತೆನ ಇಲ್ಲೂ ಮಾಡ್ತಾ ಇದೀವಲ್ಲ. ಹೌದಾ, ಮಾಡ್ತಾ ಇದ್ದಾರಾ? ಜೋರಾಗಿ ಮಾತಾಡಕ್ಕೆ ಹೇಳಿ ಬಿಚ್ಚಿಸ್ತೀನಿ. ಆಗ ಸ್ವಲ್ಪ ಅವ್ರ ಸಲಹೆಗೂ ಕೇಳಿದ್ದೀನಿ, ಅವ್ರನ್ನೂ ಟೈಮ್ ತೊಗೊಂಡಿದ್ದೀನಿ, ಅವ್ರು ನಂಗೆ ಟೈಮ್ ಕೊಡ್ತಾ ಇಲ್ಲ. ಈಗಾಗಲೇ ನೋಡಿದ್ದೀರಾ, ರಾಜಲಕ್ಷ್ಮಿ ನಗರದಲ್ಲಿ ಲೋಕಾಯುಕ್ತ ಅವರು 123 ಕೋಟಿ ರೂಪಾಯಿ ಕೆಲಸ ಮಾಡಿದ ಬಿಲ್ ತೊಗೊಂಡಿರೋದು. ಇನ್ನೂ ಒಂದು ದೊಡ್ಡ SIT, BDLು SIT ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ, ಕಾರ್ಪೊರೇಷನ್ಗೂ ಆಗ್ತಾ ಇದೆ. ಅವೆಲ್ಲ ಮಾತಾಡೋಣ. ಈಗ ಸುಮ್ಮನೆ ತಾಳ್ಮೆಯಿಂದ ಇದ್ದರೆ ಈಗ ಬೇಡ, ನಾನು ಮಾತಾಡೋಲ್ಲ. ಈಗ ನನ್ನ ಬಾಯಿಲೇನು ಮಾತಾಡಲ್ಲ. ತೆರೆ ಮೇಲೆ ಬಣ್ಣದ ಲೋಕ, ತೆರೆ ಹಿಂದೆ ಭಯಾನಕ. ಹೆತ್ತ ಮಗನಿಂದಲೇ ಶೋಷಣೆಗೊಳಗಾಗಿದ್ದಾರೆ ಹಿರಿಯ ನಟಿ. ಈಗ ಮಗ ಸೊಸೆ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ನಟಿ. ಸ್ಯಾಂಡಲ್ವುಡ್ನ ಹಿರಿಯ ನಟಿಯೊಬ್ಬರ ಕಣ್ಣೀರ ಕಥೆ ಇದು. ಖ್ಯಾತ ನಿರ್ದೇಶಕ ದಿವಂಗತ ಸಿದ್ದಲಿಂಗಯ್ಯ ಅವರ ಪತ್ನಿಗೆ ಟಾರ್ಚರ್. ಆಸ್ತಿಗಾಗಿ ಮಗ ಸೊಸೆಯಿಂದಲೇ ನಿತ್ಯ ಕಿರುಕುಳವಾಗ್ತಾ ಇದೆ ಎನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ. ಕಳೆದ 5 ವರ್ಷಗಳಿಂದ ಕಿರುಕುಳ ನೀಡ್ತಾ ಇರೋ ಬಗ್ಗೆ ಈಗ ದೂರು ಕೊಟ್ಟಿದ್ದಾರೆ ಬಸವನಗುಡಿ ಠಾಣೆಗೆ ಹಿರಿಯ ನಟಿ ಶ್ಯಾಮಲಾದೇವಿ. ಮಗ ಸೊಸೆಯಿಂದ ನನ್ನನ್ನು ಕಾಪಾಡಿ ಅಂತ ನಟಿ ಕಣ್ಣೀರಿಡ್ತಾ ಇದ್ದಾರೆ. ದಿನನಿತ್ಯ ನನಗೆ ಕಿರುಕುಳ ಆಗ್ತಾ ಇದೆ, ಬಸವನಗುಡಿ ಠಾಣೆಗೆ ದೂರು ಕೊಟ್ಟಿದ್ದಾರೆ ನಟಿ. ಮಗ ಸೊಸೆಯಿಂದ ಟಾರ್ಚರ್ ಆಗ್ತಾ ಇದೆ ಅಂತ ಟಾರ್ಚರಿಂದ ಮುಕ್ತಿ ಕೊಡಿಸುವಂತೆ ಪೊಲೀಸರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಕಳೆದ 5 ವರ್ಷಗಳಿಂದ ಕಿರುಕುಳವಾಗ್ತಾ ಇದೆ ಅಂತ ದೂರು ಕೊಟ್ಟಿದ್ದಾರೆ. ಹೆತ್ತ ಮಗನಿಂದಲೇ ಶೋಷಣೆಗೊಳಗಾದಂತಹ ಹಿರಿಯ ನಟಿ ಸಿದ್ದಲಿಂಗಯ್ಯ ಅವರ ಪತ್ನಿ ಶ್ಯಾಮಲಾದೇವಿ ಕಣ್ಣೀರಿಡ್ತಾ ಇದ್ದಾರೆ. ಬಂಗಾರದ ಮನುಷ್ಯ, ಬೂತೈನ ಮಗ, ಅಯ್ಯು, ಪ್ರೇಮ ಪರ್ವ, ದೂರದ ಬೆಟ್ಟ, ಮೇಯರ್ ಮುತ್ತಣ್ಣ, ಇಂತಹ ಬಹಳ ಪ್ರಸಿದ್ಧವಾದಂತಹ ಚಿತ್ರಗಳನ್ನು ನಿರ್ದೇಶಿಸಿದಂತಹ ಸಿದ್ದಲಿಂಗಯ್ಯ ಅವರ ಪತ್ನಿ ಶ್ಯಾಮಲಾದೇವಿ ಹೆತ್ತ ಮಗನಿಂದ ಈಗ ಕಿರುಕುಳವಾಗ್ತಾ ಇದೆ ಎನ್ನುವಂತಹ ದೂರನ್ನು ಕೊಡ್ತಾ ಇದ್ದಾರೆ. ಬಸವನಗುಡಿ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಕಳೆದ 5 ವರ್ಷಗಳಿಂದ ನನಗೆ ಕಿರುಕುಳ ಆಗ್ತಾ ಇದೆ, ಆಸ್ತಿಗಾಗಿ ಮಗ ಸೊಸೆಯಿಂದ ನಿತ್ಯ ಕಿರುಕುಳ ಆಗ್ತಾ ಇದೆ ಎನ್ನುವಂತಹ ಆರೋಪವನ್ನು ನಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲು ಬರೀ ಜಗಳ ಮಾಡ್ಕೊಳ್ಳೋದು, ಓಡೋಗೋದು, ಅದೇ ಮಾಡ್ತಾಯಿತ್ತು. ಸರಿ ಹೋಗ್ಲಿ ಅಂತ ನಾನು ಸುಮ್ಮನೆ ಇದ್ದೆ. ಅದಾದಮೇಲೆ ಈಗ ಬಂದಮೇಲೆ ಇಬ್ಬರು ಒಂದಾಗ್ಬಿಟ್ಟಿದ್ದಾರೆ ಚೆನ್ನಾಗಿ. ಮನೆ ಮನೆ ಬಿಟ್ಟು ಹೋಗು ಅಂತಂದೆ ನಾನು. ಮನೆ ಬಿಟ್ಟು ಹೋಗು, ಹೊರಗಡೆ ಇರು, ಆರಾಮಾಗಿರು, ಯಾಕೆ ಸುಮ್ಮನೆ ಟಾರ್ಚರ್ ಕೊಟ್ಟು ನನಗೂ ಟಾರ್ಚರು ನಿಮಗೂ ಟಾರ್ಚರ್ ಬೇಡ ಅಂತ. ಹೊರಗಡೆ ಹೋಗೋದು ಇಲ್ಲ ಅಂತಾನೆ, ಮನೇಲೆಟ್ಟಿ ಇರೋದು ಇಲ್ಲ ಅಂತಾನೆ, ಏನು ಯಾವಾಗಲೂ ಎಟ್ಟು ಎಟ್ಟು ಮಾತು ಬೈತಾನೆ, ಕೆಟ್ಟ ಕೆಟ್ಟಾಗಿ ಬಿಹೇವ್ ಮಾಡ್ತಾನೆ. ಅದು ಜೊತೆ ಅವಳು ಸೇರಿಕೊಂಡಿದ್ದಾಳೆ. ಮನೇಲಿರೋ ಸಾಮಾನನ್ನ ಡಿಸ್ಮೆಂಟ್ ಮಾಡೋದು, ಅಲ್ಲೇ ಸೇದು ಇಲ್ಲೇ ಸೇದು ಮಾಡ್ತಾರೆ. ಯಾಕೆ ಹಿಂಗೆ ಮಾಡ್ತೀಯ ಅಂತಂದರೆ, ನೀವೇನು ಅಡುಗೆ ಮನೆಗೆ ಬರ್ತೀರಾ, ನಾನು ತಾನೇ ಮಾಡೋದು ಬಿಡಿ ಅಂತಂದೇಳಿ ಇವನು ಕುಮ್ಮಕ್ಕೊಳ್ಳೋದು. ನನಗೆ ಹೇಳಿದ್ದು ಕೆಲಸ ಮಾಡೋಳೋಳು ಮಾಡಿಸ್ಕೊಳ್ಳೋಳು. ಇದುವರೆಗೂ ನಾನು ಏನೂ ಮಾತಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅವಳು ಸರಿಯಾಗಿ ಮಾತು ಇವನ ಬಾಯಲ್ಲೂ ಬರಲ್ಲ. ನನ್ನ ಫ್ಯಾಮಿಲಿ ಏನಾದ್ರು ಆಗಲಿ, ನನ್ನ ಮಗಳು ಒಬ್ಬಳಿದ್ದಾಳೆ ದೊಡ್ಡವಳು, ಅವಳು ಮಾಡ್ತೀನಿ, ಅವಳಿಗೆ ಎಲ್ಲ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾಳೆ ಅಂದ್ಬಿಟ್ಟು ಅವಳ ಫ್ಯಾಮಿಲಿ ಹಾಳು ಮಾಡ್ತೀನಿ ಅಂತ ಹಿಂಗೆ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾಳೆ. 5 ವರ್ಷದಿಂದ ಅಂದರೆ ಅವಳು ಇರಲಿಲ್ಲ, ಮಧ್ಯದಲ್ಲಿ ಹೋಗ್ಬಿಟ್ಟಿಲ್ಲಲ್ಲ ಅದು 1 ವರ್ಷ ಬಾಣಂತಿ ಬಸರಿಗೆ. ಈಗಿಲ್ಲ ಫಿಸಿಕಲ್ ಅಸಾಲ್ಟ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬಂತು. ಫಿಸಿಕಲ್ ಅದೇ ಏನು ಸಿಕ್ಕಿದ್ರೆ ಏನು ಸಿಕ್ಕಿದ್ರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಹಿರಿಯ ನಟಿ ಹೆತ್ತ ಮಗ ಸೊಸೆ ವಿರುದ್ಧವೇ ದೂರು ಕೊಡ್ತಾ ಇದ್ದಾರೆ, ಯಾವಾಗಿನಿಂದ ಸಮಸ್ಯೆ ಆಗ್ತಾ ಇದೆ ಅಂತ? ಪ್ರತಿಮಾ, ಸಿದ್ದಲಿಂಗಯ್ಯ ಅನ್ನುವಂತ ನಿರ್ದೇಶಕರು ಕನ್ನಡ ಚಿತ್ರರಂಗಕ್ಕೆ ಖ್ಯಾತ, ದೊಡ್ಡ ದೊಡ್ಡ ಫೇಮಸ್ ಸಿನಿಮಾಗಳನ್ನ ಕೊಟ್ಟಂತವ್ರು. ಅವರ ಪತ್ನಿ ಶ್ಯಾಮಲಾದೇವಿ ಈಗ ಪೊಲೀಸ್ ಠಾಣೆ ಮೆಟ್ಲಿರುವಂತದ್ದು. ನನ್ನ ಸ್ವಂತ ಮಗ ನಿತಿನೇನಿದ್ದಾನೆ, ಆತನಿಂದಲೇ ನನಗೆ ಟಾರ್ಚರ್ ಆಗ್ತಾ ಇದೆ. ಮಗ ಮತ್ತೆ ಸೊಸೆ ಇಬ್ರು ಕೂಡ ದಿನನಿತ್ಯ ನನಗೆ ಅಂದ್ರೆ ಫಿಸಿಕಲಿ ಮೆಂಟಲಿ ಎರಡೂ ಕೂಡ ಟಾರ್ಚರ್ ಮಾಡ್ತಾ ಇದ್ದಾರೆ, ಅಸಾಲ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಮುಖವಾದ ಆರೋಪನ ಮಾಡ್ತಾ ಇರುವಂತದ್ದು. ಮತ್ತೆ ಹಲವು ದಿನಗಳ ಕಾಲ ಇದನ್ನ ಸಹಿಸಿಕೊಂಡಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಇದು ಸರಿಯಾಗಬಹುದು ಅನ್ನೋ ನಿಟ್ಟಿನಲ್ಲಿ ಸಹಿಸಿಕೊಂಡ್ರು ಕೂಡ ಅದು ಯಾವಾಗ ಕಂಟಿನ್ಯೂ ಆಗುತ್ತೆ, ಆ ಸಂದರ್ಭದಲ್ಲಿ ಅವರು ಪೊಲೀಸ್ ಠಾಣೆಯ ಮೆಟ್ಲೆ ಏರಿರುವಂತಹದ್ದು. ಆದ್ರೆ ನಿನ್ನೆ ಪೊಲೀಸ್ ಕಮಿಷನರ್ ಕಚೇರಿಗೆ ಬಂದು ದೂರನ್ನ ಕೂಡ ಕೊಡ್ತಾರೆ. ಅದಾದ ನಂತರ ಆ ಒಂದು ಕಂಪ್ಲೇಂಟ್ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಿರುವಂತಹದ್ದು. ಅವ್ರು ಹೇಳ್ತಾ ಇರುವಂತಂದ್ರೆ ತನ್ನ ಹೆಸರಲ್ಲಿ ಅಂದ್ರೆ ಅವರೇ ದುಡಿದು ಸಂಪಾದನೆ ಮಾಡಿರುವಂತಹ ಒಂದು ಏನೋ ಸೈಟ್ ಮನೆ ಇದೆ, ಚಂದ್ರಲೌಡ್ ನಲ್ಲಿ ಮನೆಯನ್ನ ಕಟ್ಟಿದ್ದಾರೆ, 2 ಫ್ಲೋರ್ ಮನೆ ಇರುವಂತಹದ್ದು. ಆ ಮನೆಯನ್ನ ತಮಗೆ ಬಿಟ್ಕೊಡ್ಬೇಕು, ಬಿಟ್ಕೊಟ್ಟು ತಾವು ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿ ಆ ಕಾರಣಕ್ಕಾಗಿ ಟಾರ್ಚರ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳಿ ದೂರನಲ್ಲಿ ಉಲ್ಲೇಖವನ್ನ ಮಾಡ್ತಾ ಇರುವಂತಹದ್ದು. ಸತತ 5 ವರ್ಷಗಳಿಂದ ಅಂದ್ರೆ ಆತ ಮಗನ ಮದುವೆ ಆಗುವವರೆಗೂ ಕೂಡ ಎಲ್ಲವೂ ಸರಿ ಇತ್ತು, ಮಗ ತನ್ನ ಚೆನ್ನಾಗೇ ನೋಡ್ಕೊಳ್ತಾ ಇದ್ದ. ಆದ್ರೆ ಮದುವೆ ಆದ ನಂತರ ಸೊಸೆಯ ಮಾತನ್ನ ಕಟ್ಕೊಂಡು ತನಗೆ ಈ ರೀತಿ ಟಾರ್ಚರ್ ಅನ್ನ ಮಾಡ್ತಾ ಇರುವಂತಹದ್ದು. ಮನೆಯಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಜಗಳ ಆಗುತ್ತೆ, ಇಬ್ರು ಕೂಡ ಕೈಗೆ ಸಿಕ್ಕಿದ್ರಲ್ಲಿ ನನಗೆ ಹೊಡೆಯುವಂತದ್ದು ಮಾಡ್ತಿದ್ದಾರೆ, ಸಾಕಷ್ಟು ಮೆಂಟಲ್ ಟಾರ್ಚರ್ ಅನ್ನ ಕೊಡ್ತಾ ಇರುವಂತದ್ದು. ಹಾಗಾಗಿ ನನಗೆ ಅವರಿಗೆ ಶಿಕ್ಷೆ ಕೊಡಿಸುವಂತದ್ದು ಪ್ರಮುಖ ಅಲ್ಲ, ನನಗೆ ಅವರ ಟಾರ್ಚರ್ ಇಂದ ಒಂದು ಮುಕ್ತಿ ಬೇಕು, ಹಾಗಾಗಿ ಪೊಲೀಸ್ ಠಾಣೆ ಮೆಟ್ಲೇರಿದೆ ಅಂತೇಳಿ ಖುದ್ದು ಶ್ಯಾಮಲಾ ದೇವರು ಹೇಳ್ತಾ ಇರುವಂತದ್ದು. ಮತ್ತೆ ಇವರು ಕೂಡ ಅಂದ್ರೆ ಶ್ಯಾಮಲಾ ದೇವರು ಕೂಡ ಹಲವು ಚಿತ್ರಗಳು ನಟಿಸಿದ್ದಾರೆ, ಧಾರಾವಾಹಿಗಳಲ್ಲಿ ಇತ್ತೀಚೆಗೆ ಈಗಲೂ ಕೂಡ ನಡೆಸ್ತಾ ಇರುವಂತ ಬೇಡಿಕೆ ಇರುವಂತಹ ನಟಿ. ಆದ್ರೂ ಕೂಡ ತನ್ನ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ನೆಮ್ಮದಿ ಇಲ್ಲ, ತನಗೆ ಆಗ್ತಾ ಇರುವಂತಹ ಟಾರ್ಚರ್ ಇಂದ ಮುಕ್ತಿಯನ್ನ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರಿಗೆ ದೂರನ್ನ ಕೂಡ ಕೊಟ್ಟಿರುವಂತದ್ದು. ದೂರನ್ನ ದಾಖಲು ಮಾಡಿಕೊಂಡಿರುವಂತಹ ಬಸವನಗುಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ತಿದ್ದಾರೆ. ಮಗ ಮತ್ತೆ ಸೊಸೆಯನ್ನ ಕರೆದು ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಅವರ ವಿರುದ್ಧ ಕಾನೂನಿನ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ನಿನ್ನೆ ಅವರಿಗೆ ಖುದ್ದಾಗಿ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ಇದನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಇಳಿಯ ವಯಸ್ಸಿನಲ್ಲಿ ಅವ್ರಿಗೆ ಎಷ್ಟೇ ಫೇಮಸ್ ಆಗಿದ್ರು ಕೂಡ. ರಮೇಶ್, ಈಗ ಸ್ವತಃ ಶ್ಯಾಮಲಾ ದೇವಿ ಅವರೇ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ಯಾಮಲಾ ದೇವಿ ಅವರೇ, ನಮಸ್ತೆ. ನಮಸ್ತೆ ಮೇಡಮ್, ಏನ್ ಸಮಸ್ಯೆಗಳಾಗ್ತಾ ಇದೆ ತಮಗೆ ತಮ್ಮ ಮನೆಯಲ್ಲಿ ಯಾವಾಗಿನಿಂದ ಅಂತ? ಅದೆಲ್ಲ ನೆನ್ನೆ ಹೇಳಿದ್ದೀನಿ, ಪ್ಲೀಸ್ ಮತ್ತೆ ರಿಪೀಟ್ ಮಾಡಕ್ಕಾಗಲ್ಲ. ಪೇಷಂಟ್ ಹತ್ರ ಇದ್ದೀನಿ, ಪ್ಲೀಸ್ ಪ್ಲೀಸ್ ನಿಧಾನಕ್ಕೆ ಮಾತಾಡ್ತೀನಿ ನಾನು. ಓಕೆ, ಅಲ್ಲಿ ಏನಾಗುತ್ತೆ ನೋಡ್ಕೊಂಡು ಮಾತಾಡ್ತೀನಿ. ಓಕೆ, ನ್ಯೂಸ್ ಚಾನಲ್ ಇಂದ ಲೈವ್ ನಲ್ಲಿ ಮಾತನಾಡ್ತಾ ಇದ್ದೀರಿ ಮೇಡಮ್ ತಾವು? ಏ ಬೇಡ ಬೇಡ, ನಾನು ಆಮೇಲೆ ಮಾತಾಡ್ತೀನಿ. ಎಸ್ 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 ಶ್ಯಾಮಲಾ ದೇವಿ ಅವರೇ, ಎಸ್ ಅವರು ಸಂಪರ್ಕ ಕಡಿತ ಆಗಿರುವಂಥದ್ದು. ದಿನನಿತ್ಯ ಅಗತ್ಯ ಸೌಲಭ್ಯಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ, ನನಗೆ ಟಾರ್ಚರ್ ಆಗ್ತಾ ಇದೆ ಮಗ ಮತ್ತು ಸೊಸೆಯಿಂದ ಎನ್ನುವಂತಹ ದೂರನ್ನು ಅವರೀಗ ಕೊಟ್ಟಿರುವಂಥದ್ದು. ಆ ದೂರಿನನ್ವಯ ಯಾವ ರೀತಿಯ ಕ್ರಮ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸುದ್ದಿ ಮುಂದುವರಿಯುತ್ತೆ, ಪುಟ್ಟ ಬ್ರೇಕ್ ಆಗುತ್ತೆ. ಮಳೆರಾಯಿನ ಕಣ್ಣ ಮುಚ್ಚಾಲೆ ಆಟಕ್ಕೆ ರೈತ ಕಂಗೆಟ್ಟಿದ್ದು ಕೈಕೊಟ್ಟಿದೆ ಮುಂಗಾರು. ಹಾವೇರಿಯಲ್ಲಿ ರೈತ ಕಂಗಾಲು, ಟ್ರ್ಯಾಕ್ಟರ್ ಮೂಲಕ ಮೆಣಸಿನಕಾಯಿ ಬೆಳೆಯನ್ನೇ ನಾಶಪಡಿಸಿದ್ದಾರೆ ರೈತರು. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆದಂತಹ ಬೆಳೆ ಹಾಳಾಗಿದೆ. ನಕಲಿ ಬೀಜಗಳ ಬಿತ್ತನೆಯಿಂದಾಗಿ ರೈತರಿಗೆ ನಷ್ಟದ ಭೀತಿ ಕಾಡ್ತಾ ಇದೆ. ಜೊತೆಗೆ ಮಳೆ ಕೊರತೆಯಿಂದ ನಿರೀಕ್ಷಿತ ಇಳುವರಿ ಬರ್ತಿಲ್ಲ, ಹೀಗಾಗಿ ಬೆಳೆ ನಾಶ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ರೈತರು. ಟ್ರ್ಯಾಕ್ಟರ್ ಮೂಲಕ ಮೆಣಸಿನಕಾಯಿ ಬೆಳೆಯನ್ನೇ ನಾಶಪಡಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಂದೆಡೆ ಮುಂಗಾರು ಕೈಕೊಟ್ಟಿದೆ, ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆದಂತಹ ಬೆಳೆ ಕೂಡ ಹಾನಿಯಾಗಿದೆ ನಕಲಿ ಬೀಜಗಳ ಬಿತ್ತನೆಯಿಂದ. ಮಳೆ ಕೊರತೆಯಿಂದಲೂ ಕೂಡ ನಿರೀಕ್ಷಿತ ಇಳುವರಿ ಇಲ್ಲ. ಇದು ಅವರನ್ನು ಕಂಗೆಡಿಸಿದ್ದು. ತಾವೇ ಬೆಳೆದ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಮರ್ಪಕವಾದಂತ ಮಳೆ ಆಗದ ಹಿನ್ನೆಲೆಯಲ್ಲಿ ಅನ್ನದಾತರು ಸಾಕಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ. ಇವತ್ತು ತಾವು ಬೆಳೆದಂತ ಬೆಳೆಗಳಿಗೆ ನೀರು ಇಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಸಮರ್ಪಕವಾದಂತ ಬೀಜ ಗೊಬ್ಬರಗಳು ಕೂಡ ತೆಗೆದುಕೊಳ್ಳೋದು ಕೂಡ ಖರೀದಿ ಮಾಡೋದು ಕೂಡ ಕಷ್ಟ ಆಗ್ತಾ ಇರೋ ಕಾರಣದಿಂದಾಗಿ ಬೆಳೆಗಳನ್ನು ನಾಶ ಮಾಡ್ತಾ ಇದ್ದಾನೆ. ನಾನಿವತ್ತು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಕಬ್ಬೂರು ಗ್ರಾಮದ ರೈತರ ಜಮೀನಿನಲ್ಲಿದ್ದೀನಿ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ತಾವು ಗಮನಿಸಬಹುದು, ಆಲ್ರೆಡಿ ಟ್ರ್ಯಾಕ್ಟರ್ ಮುಖಾಂತರ ರುಡ್ರ ಹೊಡೆಯೋದಂತ ಹೇಳ್ತಾರೆ, ಆ ಮುಖಾಂತರವಾಗಿ ಎಲ್ಲ ಮೆಣಸಿನಕಾಯಿ ಗಿಡಗಳನ್ನ ನಾಶ ಮಾಡಿದ್ದಾರೆ. ಸಂಪೂರ್ಣವಾಗಿ ಹೊಲವನ್ನೇ ಟ್ರ್ಯಾಕ್ಟರ್ ಮುಖಾಂತರ ನಾಶ ಮಾಡೋ ಪರಿಸ್ಥಿತಿಗೆ ರೈತ ಬಂದು ನಿಂತ್ಕೊಂಡಿದ್ದಾನೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಟ್ರ್ಯಾಕ್ಟರ್ ಬರ್ತಾ ಇದೆ, ತಾವು ನೋಡಬಹುದು. ಮೆಣಸಿನಕಾಯಿ ಬೆಳೆಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ. ಸಮರ್ಪಕವಾಗಿ ಮಳೆ ಆಗಿಲ್ಲ, ಮುಂಗಾರು ಕೊರತೆ ಆಗಿದೆ, ಮುಂಗಾರು ಮಳೆ ಸರಿಯಾಗಿ ಆಗಿಲ್ಲ, ಮತ್ತು ಕಳಪೆ ಬೀಜಗಳ ಹಾವಳಿ ಕೂಡ ಹೆಚ್ಚಾಗಿರೋ ಕಾರಣದಿಂದಾಗಿ ಬೀಜಗಳನ್ನ ತೆಗೆದುಕೊಂಡು ಬಂದು ಬಿತ್ತಿ ಬೆಳೆದ್ರೂ ಕೂಡ ಸಮರ್ಪಕವಾದಂತ ಇಳುವರಿ ಬರ್ತಾ ಇಲ್ಲ, ನಿರೀಕ್ಷಿತ ಇಳುವರಿ ಬರ್ತಾ ಇಲ್ಲ. ಅಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಬೆಳೆದ್ರೂ ಕೂಡ ನಷ್ಟವನ್ನ ಅನುಭವಿಸ್ತಾ ಇದ್ದಾನೆ ರೈತರು. ಹೀಗಾಗಿ ತಾವು ಗಮನಿಸಬಹುದು, ಮೆಣಸಿನಕಾಯಿ ಬೆಳೆಯನ್ನ ನಾಶ ಮಾಡ್ತಾ ಇದ್ದಾರೆ. ರೋಟರ್ ಹೊಡೆಯುವ ಮುಖಾಂತರವಾಗಿ, ಟ್ರ್ಯಾಕ್ಟರ್ ಮುಖಾಂತರವಾಗಿ ಮೆಣಸಿನಕಾಯಿ ಬೆಳೆಯನ್ನ ನಾಶ ಮಾಡ್ತಾ ಇರುವಂತ ದೃಶ್ಯವನ್ನು ಗಮನಿಸಬಹುದು. ರೈತರು ಅಸಹಾಯಕರಾಗಿ ಇವತ್ತು ಮೆಣಸಿನಕಾಯಿ ಹೊಲವನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾ ಇರುವಂತ ದೃಶ್ಯ ಇದು. ರೈತರು ಎಷ್ಟು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದಕ್ಕೆ ಇವೆಲ್ಲ ದೃಶ್ಯಗಳು ನಿಜಕ್ಕೂ ಕೂಡ ಹಾರಿಬಲ್ ಆಗಿದೆ. ಒಂದ್ ಕಡೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡೋದ್ರಲ್ಲಿ ಬಿಸಿ ಇದ್ರೆ, ಒಂದ್ ಕಡೆ ರೈತರು ಸಂಪೂರ್ಣವಾಗಿ ಇವತ್ತು ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ತಾವು ಗಮನಿಸಬಹುದು, ಮೆಣಸಿನಕಾಯಿ ಗಿಡಗಳಲ್ಲಿ ಮೆಣಸಿನಕಾಯಿ ಬಂದೇ ಇಲ್ಲ. ಅಲ್ಲೋ ಇಲ್ಲೋ ಒಂದು, ಅಲ್ಲೊಂದು ಇಲ್ಲೊಂದು ಬರ್ತಾ ಇದೆ. ಸುಮಾರು 100 ಇಂದ 150 ಮೆಣಸಿನಕಾಯಿಗಳು ಬರಬಹುದಿತ್ತು ಈ ಗಿಡಗಳಲ್ಲಿ, ಆದ್ರೆ ನಿರೀಕ್ಷಿತವಾಗಿ ಮೆಣಸಿನಕಾಯಿ ಬಿಟ್ಟಿಲ್ಲ ಗಿಡಗಳು. ರೈತರು ಇದಾರೆ, ಮಾತನಾಡಿಸ್ತೀನಿ. ಕಬ್ಬೂರು ಗ್ರಾಮದ ರೈತರು ನಮ್ಮ ಜೊತೆ ಇದಾರೆ. ಈಗ ಅಜರ್, ಇದು ಏನ್ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಈಗ ಪ್ರೆಸೆಂಟ್ ಆಗಿ? ಈಗ ನಾವು ನೀರಿಂದು ಒಂದು ಸಮಸ್ಯೆ ರೀ. ಆಮೇಲೆ ಬೀಜ ನಾವು ಇಲ್ಲಿ ನರ್ಸರಿ ತಗೊಂಡ್ವಿ. ನರ್ಸರಿ ಯಾವ ಬೀಜ ಕೊಟ್ಟು ಕಳಪೆ ಬೀಜ, ಈ ಕಳಪೆ ಬೀಜ ಮಾರ್ತಾ ಇದ್ರೂ ಕೂಡ ಸರ್ಕಾರ ಅದಕ್ಕೆ ಗಮನ ಹರಿಸಂಗಿಲ್ಲ. ಆಮೇಲೆ ಕಳಪೆ ಬೀಜ ನಿರಂತರ ಮಾರ್ತಾರ, ಇದು ಕಳಪೆ ಗೊಬ್ಬರ ಮಾಡ್ತಾರ, ಅದ್ರ ಬಗ್ಗೆನೂ ಏನು ಸಮರ್ಪಕವಾಗಿ ಸರ್ಕಾರ ಏನು ಯೋಜನೆಗಳನ್ನು ತಗೊಳಂಗಿಲ್ಲ. ಹಿಂಗಾಗಿ ರೈತರು ತೊಂದರೆ ಸಿಕ್ಕ ಏನ, ಇವರು ಸರ್ಕಾರದ ಕೈಯಾಗ, ಈ ವ್ಯಾಪಾರಸ್ಥರ ಕೈಯಾಗ, ಈ ಬೀಜದ ಕೈಯಾಗ ಸಿಕ್ಕ ಸಂಪೂರ್ಣ ನಾಶ ಆಗ್ಯಾರ ರೈತರು. ರೂಟರ್ ಹೊಡೆಯುವಂಥದ್ದು ಈಗ ಸಂಪೂರ್ಣವಾಗಿ ರೂಟರ್ ಹೊಡ್ತಿದ್ರು. ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ ಇದನ್ನೆಲ್ಲ? ಇದು ಇಲ್ಲಿ 2.5 ಎಕರೆ, ಅಲ್ಲಿ 1.5 ಎಕರೆ, ಒಟ್ಟು 4 ಎಕರೆದಾಗ ಸುಮಾರು ಒಂದು 3 ಲಕ್ಷ ರೂಪಾಯಿ ಖರ್ಚು ಮಾಡಿ, ಆಮೇಲೆ ಬೆಳೆನೇ ಬರಲಿಲ್ಲ. ಬೆಳೆ ಬರಲಿಲ್ಲದಾಗತ್ಲೆ ಆಮೇಲೆ ಅದನ್ನ ಕಾಯಿ ಹರಿಯೋರು, ಆಮೇಲೆ ನಿಮ್ಮ ಹತ್ರ ಕಾಯಿ ಇಲ್ಲ, ಅದು ಬೀಜ ಸುಮಾರು ಐತಿ, ನಾವು ಒಲ್ವಿ ಅಂತೇಳಿ ಮಾರ್ಕೆಟ್ಗೂ ಆಗಲಿಲ್ಲ. ಆಮೇಲೆ ಅದರ ಉದ್ದೇಶದಿಂದ ಹಂಗಾರೆ ಹೊಡೆದಾರ ಮತ್ತು ಗೋವಿನ ಜೋಳ ಬಿತ್ತಿದ್ರ ಆತು ಅನ್ನೋಂಥ ಉದ್ದೇಶಕ್ಕೆ ನಾವು ಇವತ್ತು. ಅಜ್ಜರ, ನೀವು ಎಷ್ಟು ಎಕರೆ ಹಾಕಿರಿ? ನಾವು 3 ಎಕರೆ ಹಾಕಿವ್ರಿ. 3 ಎಕರೆ ಹಾಕಿರಿ. ಏನೇನು ಸಮಸ್ಯೆ ಆಗ್ಯಾವ ಈಗ? ಇಲ್ಲ ಏನೇನಾಗಿದ್ದಾರೆ, ನೀರಿಲ್ಲ, ಆಮೇಲೆ ರೋಗ, ಈ ಸುಮಾರು ಬೀಜ ಹಾಕೊಟ್ಟಾರ. ಈಗ ಸಾಧಾರಣ 1.5 ಲಕ್ಷ ಖರ್ಚು ಮಾಡೀವಿ. 1.5 ಲಕ್ಷ 10 ರೂಪಾಯಿ ಇಲ್ಲ, 1 ರೂಪಾಯಿನೂ ಲಾಭ, 1 ರೂಪಾಯಿನೂ ಲಾಭ ಇಲ್ಲ. ಮಳೆ ಆಗದೆ ಇದ್ರೆ ಸಮಸ್ಯೆ ಏನ್ ಮತ್ತೆ ಹೆಂಗ್ ಮಾಡೈತ್ರಿ? ಮತ್ತೆ ಇದ್ರದ್ದು ಮಳೆ ಆದಾಗ ಬೆಚ್ಕೋಬೇಕು. ಏನು ಏನಿಲ್ಲ, ರೈತರ ಬಾಳೆ ಒಂದು ವಿಷ ಕೊಡು, ಸಾಯ್ಬೇಕು ಕೊಡು. ಎಸ್ ನೋಡಿ, ರೈತರು ಈ ರೀತಿ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಸಾಕಷ್ಟು ಸಮಸ್ಯೆಗಳನ್ನ ಅನಿಸ್ತು. ವಿಷ ಕುಡಿಯೋದು ಒಂದು ಬಿಟ್ರೆ ಬೇರೆ ದಾರಿ ಇಲ್ಲ, ಆ ರೀತಿ ರೈತರು ಬಂದಿದ್ದಾರೆ ಅನ್ನುವಂತ ನೋವಿನ ಮಾತುಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಅಪ್ಪನಿಂದಲೇ ಅಧಿಕಾರ ಸ್ವೀಕರಿಸಿದ ಪುತ್ರಿ ತಂದೆ ಮಗಳ ಹೆಮ್ಮೆಯ ಕ್ಷಣಕ್ಕೆ ಸಾಕ್ಷಿಯಾಯಿತು ಮಂಡ್ಯ. ಮಗಳಿಗೆ ಅಧಿಕಾರ ಹಸ್ತಾಂತರಿಸಿದ್ರು ಪಿಎಸ್ಐ ವೆಂಕಟೇಶ್. ತಂದೆ ಇದ್ದ ಸ್ಟೇಷನ್ಗೆ ನೂತನ ಪಿಎಸ್ಐ ಆಗಿ ಬಂದಿದ್ದಾರೆ ಪುತ್ರಿ ವರ್ಷ. ಮಂಡ್ಯ ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಭಾರಿ ಅಪರೂಪದ ಘಟನೆ ಇದು. 16 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ವೆಂಕಟೇಶ್ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದು, ಈಗ ಅವರ ಮಗಳು ಸ್ಟೇಷನ್ಗೆ ನೂತನ ಪಿಎಸ್ಐ ಆಗಿ ಬಂದಿದ್ದಾರೆ. 1 ವರ್ಷಗಳಿಂದ ಮಂಡ್ಯ ಸೆಂಟ್ರಲ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು. 2022ನೇ ಬ್ಯಾಚ್ನಲ್ಲಿ ಉತ್ತೀರ್ಣರಾಗಿ ಪ್ರೊಫೆಷನರಿ ಪಿಎಸ್ಐ ಆಗಿದ್ರು ವರ್ಷ. ಈಗ ತಂದೆ ಇದ್ದ ಠಾಣೆಯಲ್ಲೇ ಪಿಎಸ್ಐ ಆಗಿ ಹುದ್ದೆಗೇರಿದ್ದಾರೆ ಪುತ್ರಿ ವರ್ಷ. ಈ ಅಪರೂಪದ ಕ್ಷಣಕ್ಕೆ, ತಂದೆ ಮಗಳ ಹೆಮ್ಮೆಯ ಕ್ಷಣಕ್ಕೆ ಸಾಕ್ಷಿಯಾಯಿತು ಮಂಡ್ಯ. ಪಿಎಸ್ಐ ವೆಂಕಟೇಶ್ ಅವರು ತಮ್ಮ ಮಗಳಿಗೆ ಅಧಿಕಾರವನ್ನ ಹಸ್ತಾಂತರಿಸಿದಂತಹ ಫೋಟೋ ನೋಡ್ತಾ ಇದ್ದೀವಿ. ಹೆಮ್ಮೆಯ ಕ್ಷಣ ತಂದೆಯ ಪಾಲಿಗೆ. ಭಾರಿ ಅಪರೂಪದ ಘಟನೆ ಮಂಡ್ಯ ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ. ತಂದೆ ಇದ್ದ ಸ್ಟೇಷನ್ಗೆ ನೂತನ ಪಿಎಸ್ಐ ಆಗಿ ವರ್ಷ ಅವರು ಬಂದಿದ್ದಾರೆ. 16 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ವೆಂಕಟೇಶ್ ಅವರು ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಈಗ ಅವರಿದ್ದ ಠಾಣೆಗೆ ಅವರ ಪುತ್ರಿ PSI ಆಗಿ ಬಂದಿದ್ದಾರೆ. ತಂದೆ ಅವರು ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ವೆಂಕಟೇಶ್ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ದರು. ಅವರು ಅವರ ಮಗಳು ಮೊನ್ನೆ ತಾನೇ ರೀಸೆಂಟಾಗಿ ಪೋಸ್ಟಿಂಗ್ ಆಗಿದೆ. ರೀಸೆಂಟ್ ಬ್ಯಾಚ್ ಸಬ್ ಇನ್ಸ್ಪೆಕ್ಟರ್ ಆಗಿ ಅವರು ಸೆಲೆಕ್ಟ್ ಆಗಿರ್ತಾರೆ. ಅವರಿಗೆ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಪೋಸ್ಟಿಂಗ್ ಆಗಿದ್ದ ಮೇರೆಗೆ ಅವರು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ನಾನು ಇಲಾಖೆ ಸೇರಿದಾಗಿಂದ ಇದೊಂದು ವಿಶೇಷ ಪ್ರಕರಣ ಅನ್ಬೋದು. ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ಮೇಲ್ವಿಚಾರಣೆಯಲ್ಲಿ ಒಳ್ಳೆ ಕೆಲಸನ ಈಗ ಬರ್ನಂಥ ಸಬ್ ಇನ್ಸ್ಪೆಕ್ಟರ್ ಮಾಡ್ತಾರೆ ನಾನು ಭಾವಿಸ್ತೇನೆ. ತಂದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಭಾರಿ ಅಪರೂಪದ ಘಟನೆ ಇದು. ತಂದೆ ಮಗಳ ಹೆಮ್ಮೆಯ ಕ್ಷಣ ನಿಜಕ್ಕೂ ಕೂಡ. ಅಧಿಕಾರವನ್ನು ಮಗಳಿಗೆ ಹಸ್ತಾಂತರಿಸಿರುವಂಥದ್ದು. ಈ ಘಟನೆ ಬಗ್ಗೆ ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ, ಜೊತೆಗೆ ವೆಂಕಟೇಶ್ ಅವರ ಸೇವೆ ಬಗ್ಗೆ? ಪ್ರತಿಮಾ, ಮಕ್ಕಳು ಉನ್ನತ ಹುದ್ದೆಗೆ ಏರಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ತಂದೆ ತಾಯಿಗಳ ಕನಸಾಗಿರುತ್ತೆ. ಅದರಲ್ಲೂ ಕೂಡ ತನಗಿಂತ ಹೆಚ್ಚಿನ ಹುದ್ದೆಗೆ ಮಕ್ಕಳು ಹೋದಾಗ ಎತ್ತವರಿಗಾಗುವಂತಹ ಖುಷಿನೇ ಬೇರೆ. ಆದ್ರೆ ಆ ಹುದ್ದೆಯಲ್ಲಿ ಎದುರು ಬದಲಾದಾಗ ಆಗುವಂತಹ ಅನುಭವ, ಆ ಹೆಮ್ಮೆಯ ಕ್ಷಣಕ್ಕೆ ಇವತ್ತು ಮಂಡ್ಯ ಸೆಂಟ್ರಲ್ ಠಾಣೆ ಸಾಕ್ಷಿಯಾಗಿರುವಂಥದ್ದು. PSI ಆಗಿ ಪೋಸ್ಟಿಂಗ್ ಅನ್ನ ಪಡೆದಂತಹ ಮಗಳಿಗೆ ತಂದೆ ಒಂದು ಬ್ಯಾಟನ್ ಅನ್ನು ನೀಡೋದ್ರ ಮೂಲಕ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡಿದಂತಹ ಒಂದು ಅಪರೂಪದ ಕ್ಷಣ ಕೂಡ, ಅಪರೂಪದ ಘಟನೆ ಕೂಡ ಮಂಡ್ಯದಲ್ಲಿ ನಡೆದಿರುವಂಥದ್ದು. ಅಂದ್ರೆ ಮಂಡ್ಯದ ಸೆಂಟ್ರಲ್ ಠಾಣೆಯಲ್ಲಿ PSI ಆಗಿ ವೆಂಕಟೇಶ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಅದು 2022 ಬ್ಯಾಚ್ ನಲ್ಲಿ ಉತ್ತೀರ್ಣರಾದಂತಹ ಅವರ ಪುತ್ರಿ ವರ್ಷ ಅವರು ಅದೇ ಸೆಂಟ್ರಲ್ ಠಾಣೆಗೆ ಪೋಸ್ಟಿಂಗ್ ಅನ್ನ ಪಡೆದು ಇವತ್ತು ಬಂದ್ರು. ಆದ್ರೆ ಅವರಿಗೆ ಅಧಿಕಾರವನ್ನ ಸ್ವತಃ ತಂದೆಯವರೇ ಹಸ್ತಾಂತರವನ್ನ ಮಾಡಿರುವಂತದ್ದು. ಅಂದ್ರೆ 16 ವರ್ಷಗಳ ಕಾಲ ಸೇನೆಯಲ್ಲಿ ಒಂದು ಸೇವೆಯನ್ನ ಸಲ್ಲಿಸಿದ್ರು ವೆಂಕಟೇಶ್ ಅವರು. ಆ ನಂತರದಲ್ಲಿ ಪೊಲೀಸ್ ಇಲಾಖೆ ಪರೀಕ್ಷೆಯನ್ನ ಬರೆದು ಒಂದು ಆರ್ಮಿ ಕೋಟಾದಡಿ ಒಂದು PSI ಪೋಸ್ಟಿಂಗ್ ಅನ್ನ ಪಡ್ಕೊಂಡಿದ್ರು. ಇದೀಗ ತಂದೆಯ ಹಾದಿಯಲ್ಲೇ ಮಗಳು ಕೂಡ ನಡೀತಾ ಇರ್ತವಂಥದ್ದು. ತಂದೆಯ ಕೆಲಸವನ್ನ ಗಮನಿಸ್ತಿದ್ದಂತಹ ಆ ವರ್ಷ ಅವರು ಅದೇ ರೀತಿಯಲ್ಲಿ ಒಂದು ಪರೀಕ್ಷೆಯನ್ನು ಎದುರಿಸಿ ಒಂದು PSI ಆಗಿ ಒಂದು ಕೆಲಸವನ್ನ ಗಿಟ್ಟಿಸ್ಕೊಂಡಿದ್ರು. ಒಂದು ಅದೃಷ್ಟ ಅನ್ನುವಂತೆ, ಒಂದು ಕಾಕಲ್ತಾಳಿ ಅನ್ನುವಂತೆ ತಂದೆ ಕೆಲಸ ನಿರ್ವಹಿಸ್ತಿದ್ದಂತಹ ಠಾಣೆಗೆ ಅವ್ರಿಗೆ ಪೋಸ್ಟಿಂಗ್ ಕೂಡ ಸಿಕ್ಕಿರುವಂತದ್ದು. ಮಗಳಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿದಂತಹ ತಂದೆ ಒಂದು ಹೆಮ್ಮೆಯ ಕ್ಷಣವನ್ನ ಅನುಭವಿಸಿದ್ರು. ಅಂದ್ರೆ ಅವರು ಮಾತನಾಡ್ತಾ ಕಷ್ಟದ ದಿನಗಳನ್ನ ನೆನ್ಕೊಂಡ ಬಹಳಷ್ಟು ಭಾವುಕರಾದ್ರು. ಅಂದ್ರೆ ಸೈನ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮಗಳು ಅವರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಬಹಳಷ್ಟು ಜನ ಪೊಲೀಸ್ ಇಲಾಖೆಗೆ ಸೇರ್ಬಾರ್ದು, ಅದು ಬಹಳಷ್ಟು ಒತ್ತಡದ ಕೆಲಸ ಅಂತ ಹೇಳ್ತಾರೆ. ಆದ್ರೆ ತಂದೆ ಮತ್ತೆ ತಾಯಿ ಇಬ್ರು ಸಪೋರ್ಟ್ ಇಂದ ನಾನು ಇವತ್ತು ಈ ಕೆಲಸವನ್ನ, ಈ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಯ್ತು ಅನ್ನುವಂತ ರೀತಿಯಲ್ಲಿ ಅವರು ಹೊಸ ಅವರು ಕೂಡ ಭಾವುಕರಾಗಿರುವಂತದ್ದು. ಅಂದ್ರೆ ಬಹಳಷ್ಟು ಅಪರೂಪ. ಅಂದ್ರೆ ಮಕ್ಕಳು, ತಂದೆ ಮಕ್ಕಳು ಇಬ್ರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಇರೋದನ್ನ ನಾವು ಗಮನಿಸಿರ್ತೀವಿ. ಬೇರೆ ಬೇರೆ ಕಡೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ತಂದೆಯೇ ಮಗಳಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದಂತಹ ಅಪರೂಪದ ಘಟನೆಗೆ ಮಂಡ್ಯದ ಸೆಂಟ್ರಲ್ ಪೊಲೀಸ್ ಠಾಣೆ ಸಾಕ್ಷಿಯಾಗಿರುವಂತದ್ದು. ಪ್ರತಿಮಾ, ಎಲ್ಲರೂ ಕೂಡ, ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಒಂದು ಅಪರೂಪದ ಘಟನೆಗೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ರೆ ಸದ್ಯ. ತಂದೆ ಮತ್ತೆ ಮಗಳ ಇಬ್ಬರಿಗೂ ಕೂಡ ಒಂದು ಹೆಮ್ಮೆಯ ಭಾವುಕ ಕ್ಷಣ ಕೂಡ ಇದೆ. ಒಂದು ಮಗಳ ಸಾಧನೆಗೆ ತಂದೆ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪ್ರತಿಮಾ, ಧನ್ಯವಾದ ನಂದನ್ ತಮ್ಮ ಮಾಹಿತಿಗೆ. ಇನ್ನು PSI ಅಕ್ರಮ ನೇಮಕಾತಿ ಪ್ರಕರಣದಲ್ಲಿ ಬಂಧನವಾಗಿದ್ದ 52 ಪೊಲೀಸ್ ಅಭ್ಯರ್ಥಿಗಳಿಗೀಗ ಬಿಗ್ ಶಾಕ್. ಪೊಲೀಸ್ ಇಲಾಖೆಯ ಯಾವುದೇ ಹುದ್ದೆಗಳಲ್ಲೂ ಭಾಗವಹಿಸದಂತೆ ನಿಷೇಧ. PSI ಪ್ರಕರಣ ಬೆಳಕಿಗೆ ಬಂದು 52 ಅಭ್ಯರ್ಥಿಗಳ ಬಂಧನವಾಗಿತ್ತು. ಬಂಧನದ ಬಳಿಕ ಮಾಹಿತಿ ಕಲೆ ಹಾಕಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಪ್ರಾಥಮಿಕ ವರದಿಯಲ್ಲಿ ಇವರ ಅಕ್ರಮ ನೇಮಕಾತಿ ಸಾಬೀತಾಗಿದ್ದು CID ಸಾಬೀತುಪಡಿಸಿದೆ. ವರದಿಯ ಬೆನ್ನಲ್ಲೇ ಮಹತ್ತರ ಆದೇಶವನ್ನು ಪೊಲೀಸ್ ಇಲಾಖೆ ಹೊರಡಿಸಿದ್ದು 52 ಅಭ್ಯರ್ಥಿಗಳನ್ನ ಪೊಲೀಸ್ ಹುದ್ದೆಯಲ್ಲಿ ಶಾಶ್ವತವಾಗಿ ನಿಷೇಧಗೊಳಿಸಿದೆ. ಪೊಲೀಸ್ ಇಲಾಖೆಯ ಯಾವುದೇ ಹುದ್ದೆಯಲ್ಲೂ ಭಾಗವಹಿಸದಂತೆ ನಿಷೇಧ. ಅಕ್ರಮವಾಗಿ ನೇಮಕಾತಿ ಆಗಿರೋದನ್ನ ಪ್ರಾಥಮಿಕ ವರದಿಯಲ್ಲಿ CID ಸಾಬೀತುಪಡಿಸಿದ ಹಿನ್ನೆಲೆ ಬಂಧನದ ಬಳಿಕ ಮಾಹಿತಿ ಕಲೆ ಹಾಕಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಆ ವರದಿಯ ಬೆನ್ನಲ್ಲೇ ಈಗ ಪೊಲೀಸ್ ಇಲಾಖೆಯಿಂದ ಈ ಮಹತ್ತರ ಆದೇಶ. 52 ಅಭ್ಯರ್ಥಿಗಳಿಗೆ ಪೊಲೀಸ್ ಹುದ್ದೆಯಲ್ಲಿ ಶಾಶ್ವತ ನಿಷೇಧ. ಪೊಲೀಸ್ ಇಲಾಖೆಯ ಯಾವುದೇ ಹುದ್ದೆಗಳಲ್ಲೂ ಕೂಡ ಭಾಗವಹಿಸದಂತೆ ನಿಷೇಧ. PSI ಅಕ್ರಮ ಪ್ರಕರಣ ಬೆಳಕಿಗೆ ಬಂದು 52 ಅಭ್ಯರ್ಥಿಗಳ ಬಂಧನವಾಗಿತ್ತು. ಅಕ್ರಮ ಎಸಗಿ ನೇಮಕಾತಿಯಾಗಿದ್ದರ ಬಗ್ಗೆ ಪೂರಕ ಮಾಹಿತಿಯನ್ನ ಕಲೆ ಹಾಕಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, 52 ಪೊಲೀಸ್ ಅಭ್ಯರ್ಥಿಗಳಿಗೂ ಭಾರಿ ಶಾಕ್ ಕೊಟ್ಟಿದೆ ಪೊಲೀಸ್ ಇಲಾಖೆ. ಏನಂತ ಹೇಳ್ತಾ ಇದೆ ಆದೇಶ? प्रतिमा ಖಂಡಿತವಾಗಿ ಕೂಡ ಹೌದು ಈಗಾಗಲೇ ಏನು 52 ಜನ ಏನು ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮವಾಗಿ ಎಕ್ಸಾಮ್ ಅನ್ನು ಬರೆಸತಕ್ಕಂತ ಏನು ಅಭ್ಯರ್ಥಿಗಳಿದ್ರು ಈ ಅಭ್ಯರ್ಥಿಗಳ ವಿರುದ್ಧ ಸಿಐಡಿ ಅಧಿಕಾರಿಗಳು ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿತ್ತು ಈ ಒಂದು ಚಾರ್ಜ್ ಶೀಟ್ ನ ಆಧಾರದ ಮೇರೆಗೆ ಪೊಲೀಸ್ ಅಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಕೂಡ ಬಂದಿತ್ತು ಅಂದ್ರೆ ಇವರು ಅಕ್ರಮವಾಗಿ ಎಕ್ಸಾಮ್ ಬರೆದಿರತಕ್ಕಂಥದ್ದು ಕಂಪ್ಲೀಟ್ ಮಾಹಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ಮತ್ತೆ ಸಾಕ್ಷ್ಯಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಈ 52 ಅಭ್ಯರ್ಥಿಗಳಿಗೆ ಇನ್ನ ಯಾವುದೇ ವಿಭಾಗದಲ್ಲೂ ಕೂಡ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ PSI ಇರ್ಬೋದು ಮತ್ತೆ ಕಾನ್ಸ್ಟೇಬಲ್ಸ್ ಇರ್ಬೋದು ಅಥವಾ ಮೇಲ್ದರ್ಜೆಯ ಹುದ್ದೆ ಇರ್ಬೋದು ಇದ್ಯಾವುದಕ್ಕೂ ಕೂಡ ಅವರು ಅಪ್ಲಿಕೇಶನ್ ಹಾಕುವಂತಿಲ್ಲ ಅವ್ರನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡುವಂತ ಕೆಲಸವನ್ನು ಈಗಾಗಲೇ ಪೊಲೀಸ್ ಇಲಾಖೆ ಸಹಿಯನ್ನು ಹಾಕಿ ಈಗಾಗಲೇ ಒಂದು ಆದೇಶದ ಪ್ರತಿಯನ್ನು ಕೂಡ ಹೊರಡಿಸತಕ್ಕಂಥ ಸದ್ಯ ಈ ಒಂದು ಏನು 52 ಜನ ಅಭ್ಯರ್ಥಿಗಳಿಗೆ ಇನ್ನು ಮುಂದಕ್ಕೆ ಯಾವುದಕ್ಕೂ ಕೂಡ ಎಕ್ಸಾಮ್ ಅಲ್ಲಿ ಕೂಡ ಬರೆಯದಂತೆ ನಿಷೇಧವನ್ನ ಹೇರಲಾಗಿದೆ. ಇದರ ಜೊತೆಯಲ್ಲೇ ಕೂಡ ಮತ್ತಷ್ಟು ಏನು ತನಿಖೆ ಕೂಡ ಚುರುಕುಗೊಂಡಿರ್ತಕ್ಕಂಥ ಮತ್ತೆ ಈಗಾಗಲೇ ಏನು ಒಂದು ಸಂಚಲನವನ್ನ ಕೂಡ ಈ ಒಂದು ಅಂದ್ರೆ PSI ಅಕ್ರಮ ಬೆಳಕಿಗೆ ಬಂದಿತ್ತು ಇದರ ಬೆನ್ನೆಲ್ಲ ಮತ್ತೆ ಚರ್ಚೆಗಳು ಕೂಡ ಸ್ಟಾರ್ಟ್ ಆಗಿತ್ತು ಅಂದ್ರೆ ಇದನ್ನ ಮರು ತನಿಖೆ ಆಗ್ಬೇಕು ಮತ್ತೆ ಮತ್ತಷ್ಟು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದಾರೆ ಅದನ್ನ ಕೂಡ ಓಪನ್ ಮಾಡ್ಬೇಕು ಅನ್ನೋದನ್ನ ಕೂಡ ಈಗಿನ ಸರ್ಕಾರ ಸಾಕಷ್ಟು ಚರ್ಚೆನ ಕೂಡ ಮಾಡ್ತಾ ಇತ್ತು. ಇದರ ಬೆನ್ನಲ್ಲೇ 52 ಅಭ್ಯರ್ಥಿಗಳನ್ನ ಏನು ಈಗ ನಿಷೇಧಗೊಳಿಸಿ ಈಗ ಏನು ಪೊಲೀಸ್ ಇಲಾಖೆ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ. ಜೂನಿಯರ್ ಎಂಜಿನಿಯರ್ಗೆ ಶಾಸಕಿಯಿಂದ ಕಪಾಳ ಮೋಕ್ಷ, ಜನರ ಎದುರೇ ಎಂಜಿನಿಯರ್ಗೆ ಹಾರಿಸಿದ್ದಾರೆ ಠಾಣೆ ಶಾಸಕಿ. ಮುಂಬೈನ ಕಾಶ್ಮೀರ ಕನ್ಕಾರಪದ ಪ್ರದೇಶದಲ್ಲಿ ನಡೆದಂತಹ ಘಟನೆ ಇದು. ಜನರ ಎದುರೇ ಎಂಜಿನಿಯರ್ಗೆ ಠಾಣೆ ಶಾಸಕಿ ಬಾರಿಸಿದ ಕಪಾಳ ಮೋಕ್ಷ ಮಾಡಿದ. ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು ಎಂಜಿನಿಯರ್ ಶುಭಂ ಪಾಟೀಲ್. 6 ತಿಂಗಳ ಮಗು ಮತ್ತು ಹಿರಿಯ ನಾಗರಿಕರನ್ನ ಹೊರದಬ್ಬಿದ್ದಾರೆ ಎಂಜಿನಿಯರ್ ಶುಭಂ ಪಾಟೀಲ್. ಮಳೆಯಲ್ಲೇ ಮನೆಯಿಂದ ಹೊರದಬ್ಬಿದ್ದಾರೆ ಜೂನಿಯರ್ ಎಂಜಿನಿಯರ್. ಸ್ಥಳಕ್ಕೆ ಬಂದಂತಹ ಠಾಣೆ ಶಾಸಕಿ ಗೀತಾ ಜೂನಿಯರ್ ಎಂಜಿನಿಯರ್ಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಒತ್ತುವರಿ ತೆರವು ನಡೆಸುವಂತಿಲ್ಲ ಅಂತ ಸರ್ಕಾರಿ ನಿರ್ಣಯ ಇದೆ. ಸರ್ಕಾರದ ನಿರ್ಣಯದ ಬಗ್ಗೆ ತಿಳಿಸ್ತಾ ಮಳೆಯಲ್ಲೇ 6 ತಿಂಗಳ ಮಗು ಮತ್ತು ಹಿರಿಯ ನಾಗರಿಕರನ್ನ ಮನೆಯಿಂದ ಹೊರದಬ್ಬಿದ್ದ ಎಂಜಿನಿಯರ್ ಶುಭಂ ಪಾಟೀಲ್ರ ಕ್ರಮವನ್ನ ಖಂಡಿಸಿ ಕಪಾಳ ಮೋಕ್ಷ ಮಾಡಿದ್ದಾರೆ. ಮುಂಬೈನ ಕಾಶಿಮೀರ ಪೆನ್ಕಾರ್ಪದ ಪ್ರದೇಶದಲ್ಲಿ ನಡೆದಂತಹ ಘಟನೆ. ಠಾಣೆ ಕ್ಷೇತ್ರದ ಪಕ್ಷೇತರ ಶಾಸಕಿ ಗೀತಾ ಜೈನ್ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಂತಹ ಎಂಜಿನಿಯರ್ ಶುಭಂ ಪಾಟೀಲ್ ಮಳೆಯಲ್ಲೇ 6 ತಿಂಗಳ ಮಗು ಹಿರಿಯ ನಾಗರಿಕರನ್ನ ಹೊರದಬ್ಬಿದೆ. ಶಾಲಾ ಮಕ್ಕಳ ಮೊಟ್ಟೆ ಭಾಗ್ಯಕ್ಕೆ ಸರ್ಕಾರದಿಂದ ಕೊಕ್ಕೆ. ಈ ಬಾರಿ ಶಾಲಾ ಮಕ್ಕಳಿಗೆ ವಾರಕ್ಕೊಂದೇ ಮೊಟ್ಟೆ. ಕಳೆದ ವರ್ಷ ವಾರಕ್ಕೆ 2 ಮೊಟ್ಟೆ ಕೊಡ್ತಾ ಇತ್ತು ಸರ್ಕಾರ. ಮಂಗಳವಾರ ಶುಕ್ರವಾರ ಸರ್ಕಾರ ಮೊಟ್ಟೆ ಕೊಡ್ತಾ ಇತ್ತು. ಆದರೆ ಈ ವರ್ಷ ವಾರಕ್ಕೊಮ್ಮೆ ಮಾತ್ರ ಮೊಟ್ಟೆ ಕೊಡುವ ಆದೇಶ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಸುತ್ತೋಲೆ. ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯ ನಿವಾರಣೆಗಾಗಿ ಮಕ್ಕಳಿಗೆ ಮೊಟ್ಟೆ ವಿತರಣೆಯಾಗ್ತಾ ಇತ್ತು. ಮೊಟ್ಟೆ ತಿನ್ನದ ಮಕ್ಕಳಿಗೆ ಬಾಳೆಹಣ್ಣು ಅಥವಾ ಚಿಕ್ಕಿ ಹಂಚಿಕೆಯಾಗ್ತಾ ಇತ್ತು. ಕಳೆದ ವರ್ಷ ಯಶಸ್ವಿಯಾಗಿತ್ತು ಈ ಯೋಜನೆ. ವಾರಕ್ಕೆ 2 ಮೊಟ್ಟೆಯನ್ನು ಕೊಡ್ತಾ ಇತ್ತು ಸರ್ಕಾರ ಕಳೆದ ವರ್ಷ. ಆದರೆ ಈ ವರ್ಷ ವಾರಕ್ಕೊಮ್ಮೆ ಮಾತ್ರ ಮೊಟ್ಟೆ ಕೊಡುವಂತಹ ಆದೇಶವನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸುತ್ತೋಲೆಯಲ್ಲಿ ಹೊರಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.